ನಮ್ಮ ರಾಜಕಾರಣಿಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಹಾಗೂ ಸಂಬಳ ಎಷ್ಟು ನಿಮಗೆ ಗೊತ್ತಾ? ನಮ್ಮ ವೋಟ್ ಮೂಲಕ ನಾವೇ ಗೆಲ್ಲಿಸುವಂತ ರಾಜಕಾರಣಿಗಳಾದ ಎಂಪಿ, ಎಂಎಲ್ಎ, ಸಿಎಂ, ಪಿಎಂಗಳಿಗೆ ಎಷ್ಟಿರುತ್ತೆ ಸಂಬಳ ಗೊತ್ತಾ? ನೀವು ಅನ್ಕೊಂಡಿರೋ ಹಾಗೆ 40,000 50,000 ಅಂತ ಅನ್ಕೊಂಡಿರ್ತೀರಾ? ಆದರೆ ಇವರಿಗೆ ಸರ್ಕಾರದಿಂದ ಸಂಬಳ ಹಾಗೂ ಸೌಲಭ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯಿರಿ. ಈ ರಾಜಕಾರಣಿಗಳಿಗೆ ಮಾತ್ರ ಅವರಿಗೆ ಸಿಗುವ ಹಣ, ಸಂಬಳ, ಸೌಲಭ್ಯದ ಬಗ್ಗೆ ಎಲ್ಲಿಯೂ ಹೇಳುವುದಿಲ್ಲ. ಈ ವಿಷಯದ ಬಗ್ಗೆ ಇಲ್ಲಿ ತಿಳಿಯಿರಿ. ರಾಜಕಾರಣಿಗಳ ಸಂಬಳ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾಗಿರುತ್ತದೆ. ಮೊದಲು ಎಂಎಲ್ಎಗಳ ಸಂಬಳ ಎಷ್ಟು ಅಂತ ಹೇಳೋದಾದರೆ, ಶಾಸಕರಿಗೆ ಎಷ್ಟು ಸಂಬಳವನ್ನು ಕೊಡಬೇಕೆಂದು ಕರ್ನಾಟಕ ವಿಧಾನ ಮಂಡಲದ ಸಂಬಳಗಳು, ನಿವೃತ್ತಿ ಮಂಡಲಗಳು ಮತ್ತು ಭತ್ಯೆಗಳ ಅಧಿನಿಯಮ ನಿರ್ಧಾರ ಮಾಡುತ್ತೆ. ಶಾಸಕರಿಗೆ ಸಿಗುವ ಸಂಬಳ ದಿನ ಕಳೆದಂತೆ ಕ್ರಮೇಣವಾಗಿ ಹೆಚ್ಚಾಗುತ್ತಲೇ ಹೋಗುತ್ತಿದೆ. ಕರ್ನಾಟಕದ ಒಬ್ಬ ಶಾಸಕನಿಗೆ ಅಥವಾ ಎಂಎಲ್ಎಗೆ 40,000 ಸಂಬಳ ಸಿಗುತ್ತದೆ. ಸಂಬಳ ಮಾತ್ರವಲ್ಲದೆ ಪ್ರತಿ ತಿಂಗಳು 60,000 ಕ್ಷೇತ್ರ ಪ್ರಯಾಣಕ್ಕಾಗಿ ಸರ್ಕಾರದಿಂದ ನೀಡಲಾಗುತ್ತದೆ. ಏಕೆಂದರೆ ಶಾಸಕರು ಗೆದ್ದಿರುವ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಕೆಲಸ ಕಾಮಗಾರಿಗಳನ್ನು ಮಾಡಿಕೊಂಡು ಜನರನ್ನು ಭೇಟಿ ಮಾಡಲಿ, ಅವರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲಿ ಎಂದು ಪ್ರಯಾಣದ ಖರ್ಚಿಗಾಗಿ ಪ್ರತಿ ತಿಂಗಳು 60,000 ಹಣ ನೀಡಲಾಗುತ್ತದೆ. ಇಷ್ಟೇ ಮಾತ್ರವಲ್ಲದೆ ಇತರೆ ಖರ್ಚಿಗಾಗಿ ಪ್ರತಿ ತಿಂಗಳು 60,000 ಪ್ರತ್ಯೇಕವಾಗಿ ನೀಡಲಾಗುತ್ತದೆ. ಮತ್ತೆ ಅಂಚೆ ವೆಚ್ಚ ಅಂತ ಪ್ರತಿ ತಿಂಗಳು 5,000 ರೂಪಾಯಿ ನೀಡಲಾಗುತ್ತದೆ. ಮತ್ತೆ ಶಾಸಕರು ಫೋನ್ ಮಾಡುವ ಮೂಲಕ ಕೆಲಸ ನಿರ್ವಹಿಸಲಿ ಅಂತ ಫೋನ್ ರಿಚಾರ್ಜ್ ಮಾಡಿಸುವುದಕ್ಕಾಗಿ ಪ್ರತಿ ತಿಂಗಳು 20,000 ಹಣ ಬರುತ್ತೆ. ಮತ್ತೆ ಶಾಸಕರ ಹಿಂದೆ ಕೆಲಸ ಮಾಡುವ ಪಿಯಗಳಿಗೆ ಸಂಬಳ ನೀಡುವುದಕ್ಕಾಗಿ ಸರ್ಕಾರದಿಂದ 20,000 ಹಣ ನೀಡಲಾಗುತ್ತದೆ. ಎಂಎಲ್ಎಗಳು ಯಾವುದೇ ಮೀಟಿಂಗ್ಗೆ ಅಟೆಂಡ್ ಆದರೆ ಅವರಿಗೆ ಖರ್ಚಿಗಾಗಿ 1,500 ಹಣ ಕೊಡಲಾಗುತ್ತದೆ. ಒಂದು ವೇಳೆ ಎಂಎಲ್ಎಗಳು ಬೇರೆ ರಾಜ್ಯದಲ್ಲಿ ಮೀಟಿಂಗ್ ಹೋದರೆ 2,500 ಹಣ ಕೊಟ್ಟು, ಜೊತೆಗೆ ಎಂಎಲ್ಎಗಳು ಹೋಟೆಲ್ಗಳಲ್ಲಿ ಉಳಿದುಕೊಂಡರೆ ಖರ್ಚಿಗೆ ಅಂತ ದಿನಕ್ಕೆ 7,500 ಹಣ ನೀಡಲಾಗುತ್ತದೆ. ಮತ್ತೆ ಎಂಎಲ್ಎಗಳು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣಿಸಬಹುದು. ಎಂಎಲ್ಎಗಳಿಗೆ ಸರ್ಕಾರದಿಂದ ಕಾರ್ ಫ್ರೀಯಾಗಿ ಕೊಡುವುದಿಲ್ಲ, ಅದರ ಬದಲಾಗಿ ಕಾರ್ ತೆಗೆದುಕೊಳ್ಳಿ ಅಥವಾ ಬೈಕ್ ತೆಗೆದುಕೊಳ್ಳಲಿ ಅಂತ ಅಡ್ವಾನ್ಸ್ ರೂಪದಲ್ಲಿ ಹಣ ನೀಡಲಾಗಿರುತ್ತದೆ. ಎಂಎಲ್ಎಗಳು ಅಧಿಕಾರ ಅವಧಿ ಮುಗಿದ ನಂತರ ಅವರು ಸಾಯುವವರೆಗೆ 50,000 ಪಿಂಚಣಿ ನೀಡಲಾಗುತ್ತದೆ. ಒಂದು ವೇಳೆ ಅಧಿಕಾರ ಅವಧಿಯಲ್ಲಿ ಶಾಸಕ ಸಾವನ್ನಪ್ಪಿದರೆ ಅವರ ಕುಟುಂಬಕ್ಕೆ ಹಣ ಹೋಗುತ್ತದೆ. ಇಷ್ಟೆಲ್ಲ ಸೌಲಭ್ಯಗಳು ಎಂಎಲ್ಎಗಳಿಗೆ ದೊರೆಯುತ್ತದೆ. ಮತ್ತೆ ಮಿನಿಸ್ಟರ್ಸ್ಗಳಿಗೆ, ಮುಖ್ಯಮಂತ್ರಿಗಳಿಗೆ ಸಿಗುವ ಸೌಲಭ್ಯಗಳು ಇನ್ನು ಬೇರೆ ತರಾನೇ ಇವೆ. ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಪ್ರತಿ ತಿಂಗಳು 75,000 ಸಂಬಳ ಕೊಡಲಾಗುತ್ತದೆ. ಹಾಗೇ ಮಂತ್ರಿಗಳಿಗೆ ಪ್ರತಿ ತಿಂಗಳು 60,000 ಸಂಬಳ ನೀಡಲಾಗುತ್ತದೆ. ಮಂತ್ರಿಗಳಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆತಿಥ್ಯ ಭತ್ಯೆ ಎನ್ನುವ ರೂಪದಲ್ಲಿ ಪ್ರತಿ ವರ್ಷ 4.5 ಲಕ್ಷ ಹಣ ಬರುತ್ತೆ. ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನಲ್ಲಿ ವಾಸ ಮಾಡುವುದಕ್ಕಾಗಿ ಒಂದು ಬಂಗಲೆ ಕೊಡಲಾಗುತ್ತದೆ. ಅವರ ಅಧಿಕಾರ ಮುಗಿದ 60 ದಿನಗಳವರೆಗೆ ಸರ್ಕಾರ ಕೊಟ್ಟ ಬಂಗಲೆಯಲ್ಲಿ ವಾಸ ಮಾಡಬಹುದು. ಒಂದು ವೇಳೆ ಸರ್ಕಾರಿ ಮನೆ ಬೇಡ ಎಂದರೆ ಬಾಡಿಗೆ ಭತ್ಯೆ ಎಂದು ತಿಂಗಳಿಗೆ 1,20,000 ರೂಪಾಯಿ ಸರ್ಕಾರದಿಂದ ನೀಡಲಾಗುತ್ತದೆ. ಮುಖ್ಯಮಂತ್ರಿಗಳಿಗೆ ವಾಸ ಮಾಡುವುದಕ್ಕಾಗಿ ಸರ್ಕಾರ ಮನೆ ಕೊಟ್ಟಿರುತ್ತಲ್ಲ, ಆ ಮನೆಯ ನಿರ್ವಹಣೆಗೆ ಮತ್ತೆ ಸ್ವಚ್ಛತೆಗೆ ಅಂತ 20,000 ಹಣವನ್ನ ಸರ್ಕಾರವೇ ನೀಡುತ್ತದೆ. ಹಾಗೇ ಸರ್ಕಾರ ಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಓಡಾಡುವುದಕ್ಕಾಗಿ ಒಂದು ಕಾರ್ ಕೂಡ ಕೊಟ್ಟಿರುತ್ತದೆ. ಅಷ್ಟೇ ಅಲ್ಲದೆ 2,000 ಲೀಟರ್ ಅಂದರೆ 2,00,000 ಪೆಟ್ರೋಲ್ ಚಾರ್ಜ್ ಕೂಡ ಕೊಟ್ಟಿರುತ್ತದೆ. ಮತ್ತೆ ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಎಲ್ಲಿಯೂ ಹೋಗುವುದಾದರೆ ವಿಮಾನಗಳ ಟಿಕೆಟ್ಸ್ ಕೂಡ ಫ್ರೀಯಾಗಿರುತ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರಾಜಕಾರಣಿಗಳಿಗೆ ಉಚಿತ ಚಿಕಿತ್ಸೆ ಸಿಗುತ್ತೆ. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆ ಹೊರತುಪಡಿಸಿ ಖಾಸಗಿ ಆಸ್ಪತ್ರೆಯಲ್ಲಿ ರಾಜಕಾರಣಿಗಳು ಚಿಕಿತ್ಸೆ ಪಡೆದರೆ ಅದರ ಬಿಲ್ ಸಹ ಸರ್ಕಾರವೇ ಭರಿಸುತ್ತೆ. ಮತ್ತೆ ಪ್ರಧಾನಮಂತ್ರಿಗಳಿಗೆ ಪ್ರತಿ ತಿಂಗಳು 2,30,000 ಸಂಬಳ ಸರ್ಕಾರ ನೀಡುತ್ತದೆ. ಎಂಎಲ್ಎಗಳಿಗೆ, ಮಿನಿಸ್ಟರ್ಸ್ಗಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತದೆಯೋ ಅವೆಲ್ಲವೂ ನಮ್ಮ ಪ್ರಧಾನಮಂತ್ರಿಗಳಿಗೆ ಸಿಗುತ್ತದೆ. ನೋಡಿದ್ರಲ್ಲ ನಮ್ಮ ರಾಜಕಾರಣಿಗಳಿಗೆ ಸಿಗುವ ಸಂಬಳ ಮತ್ತು ಸೌಲಭ್ಯಗಳ ಬಗ್ಗೆ.